ಆರ್ಟಿಸ್ಟ್ ಅಂದ್ರೆ ಶೀಸ್ ಅ ಪೇಂಟರ್, ಪೇಂಟಿಂಗ್ ಆರ್ಟಿಸ್ಟ್. ಹೌದು, ಸಿನಿಮಾದಲ್ಲಿ ಪಾತ್ರದ ಹೆಸರು ಬಂದು ವಿಸ್ಮಯ ಅಂತ ಹೇಳಿ. ಸೊ ಸಿನಿಮಾದಲ್ಲಿ ತುಂಬಾ ಮಾತಾಡ್ತಾ ಇರ್ತಾರೆ, ತುಂಬಾ ಟಾಕೆಟಿವ್. ಹೆಸರಿಗೆ ತಕ್ಕಂತೆ ಆರ್ಟಿಸ್ಟ್, ಪೇಂಟಿಂಗ್ ಆರ್ಟಿಸ್ಟ್ಗೆ ತಕ್ಕಂತೆ ಅವಳ ಕಾಸ್ಟ್ಯೂಮ್ ಇರ್ಬೋದು, ಅವಳ ಪ್ರೆಸೆನ್ಸ್ ಇರ್ಬೋದು, ಅಷ್ಟೇ ಕಲರ್ಫುಲ್ ಆಗಿ ಇಡೀ ಸಿನಿಮಾ ಕಾಣಿಸ್ಕೊತಾ ಇರ್ತಾರೆ. ತುಂಬಾ ಮಾತಾಡ್ತಾ ಇರ್ತಾರೆ, ಎಷ್ಟು ಅಂತಂದ್ರೆ ಹೀರೋ ಮಾತಾಡೋ ಚಾನ್ಸೇ ಕೊಡೋದಿಲ್ಲ, ಅಷ್ಟು ಮಾತಾಡ್ತಾ ಇರ್ತಾರೆ. ಅಂಡ್ ಹೀರೋದ ತುಂಬಾ ಸಿನಿಮಾಗಳಲ್ಲಿ ತೋರಿಸ್ತಾ ಇರ್ತಾರೆ, ಹುಡುಗ ಹುಡುಗಿಗೆ ಹೇಳೋದು ಏ ನೀನ್ ಲವ್ ಮಾಡ್ಲೇಬೇಕು, ಉಪೇಂದ್ರ ಸರ್ ಹೇಳ್ತಾರಲ್ಲ ಹಾಗೆ. ಸೊ ಈ ಸಿನಿಮಾದಲ್ಲಿ ನಾನ್ ಲವ್ ಮಾಡ್ತೀನಿ, ನೀನ್ ಲವ್ ಮಾಡ್ಲೇಬೇಕು ಅಷ್ಟೇ, ವೆರಿ ಟೈಮ್ ಕೊಡ್ತಾ ಇದ್ದೀನಿ 3 ದಿನ ಮಾಡ್ಬೇಕು ಅಷ್ಟೇ ಅನ್ನೋ ತರ. ಈ ತರ ಸ್ವಲ್ಪ ಮಾಸ್ ಕ್ಯಾರೆಕ್ಟರ್ ಕ್ಲಾಸ್ ಆಗಿರ್ತಾರೆ, ಬಟ್ ಮಾಸ್ ಕ್ಯಾರೆಕ್ಟರ್. ನೀವಾಗ್ಲೇ ಹೇಳಿದ್ರಿ ಹಾಡೋದಕ್ಕೆ ರೆಡಿ ಇದ್ದೆ, ಬಟ್ ಚೈತ್ರ ಮ್ಯಾಮ್ ಇದ್ದಾರೆ ಅಂತ ಹೇಳಿ ಹಾಡ್ತೀರಾ ಎರಡ್ ಲೈನ್? ಯು ಕ್ಯಾನ್ ಟ್ರೈ, ಪ್ಲೀಸ್ ಟ್ರೈ. ಯಾಕಂದ್ರೆ ಹೌದು, ಯಾಕಂದ್ರೆ ನೀವು ಒಂದೊಳ್ಳೆ ಹಾಡಲ್ಲ ಅಂತ ಅಂದ್ರೆ ಚೈತ್ರ ಮ್ಯಾಮ್ ಇಲ್ಲಿ ಕಳಿಸಿ ಅವ್ರು ಹಾಡ್ತಾರೆ, ನೀವು ಹೋಗಿ ಸ್ಟೆಪ್ ಹಾಕ್ಬೇಕು ಅಂತ ಹೇಳಿ. ದಟ್ ಇಸ್ ಮೈ ಪ್ಲಾನ್. ಚೈತ್ರ ಮ್ಯಾಮ್ ನಾನು ಹಾಡ್ತೀನಿ, ಅವ್ರು ಡ್ಯಾನ್ಸ್ ಮಾಡಿದ್ರೆ ಓಕೆ, ಅದು ಫೈನ್ ಆಗಿ ಓಕೆ. ಸಿನಿಮಾದ ನಾಯಕಿ ಆದಂತ ರೇಖಾ ಅವರು ಡ್ಯಾನ್ಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ನಾನು ಹಾಡು ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಓಕೆ, ಫಸ್ಟ್ ನೀವು ಡ್ಯಾನ್ಸ್ ಮಾಡ್ಬಿಡಿ, ಆಮೇಲೆ ನಿಮ್ಮ ಕಾಪಿ ಹೊಡಿತೀನಿ. ಓಕೆನಾ? ಓಕೆ ರೈಟ್. ಇಲ್ಲ ನಾನೇ ಹಾಡ್ಬಿಡ್ತೀನಿ. I wanna follow you, follow you, follow, follow, follow you, follow you. I wanna follow you, follow you.